ಇತ್ತೀಚಿನ ದಿನಗಳಲ್ಲಿ ಅಗಲಿರುವ ಗಣ್ಯ ನಾಯಕರ ಬಗ್ಗೆ ಅವಹೇಳನಕಾರಿ ಹೇಳಿಕೆಗಳನ್ನು ನೀಡುತ್ತಿರುವುದು ಸರಿಯಲ್ಲವೆಂದು ವಿಧಾನ ಪರಿಷತ್ ಸದಸ್ಯ ಹೆಚ್ ವಿಶ್ವನಾಥ್ ಖಂಡಿಸಿದರು. ಮೈಸೂರಿನ ಪತ್ರಕರ್ತರ ಭವನದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜವಾಹರಲಾಲ್ ನೆಹರು ಪ್ರಧಾನಮಂತ್ರಿಯಾಗಿದ್ದವರು ಮಾತ್ರವಲ್ಲದೆ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೆಚ್ಚಿನ ಸಮಯವನ್ನು ಜೈಲುವಾಸ ಅನುಭವಿಸಿದವರು. ಅಂತಹ ಮಹಾನಾಯಕರ ಬಗ್ಗೆ ನಮ್ಮ ಪಕ್ಷದ ಸಿಟಿ ರವಿರವರು ನೀಡಿರುವ ಹೇಳಿಕೆ ಸರಿಯಲ್ಲ. ನೆಹರು ಅಸ್ತಂಗತರಾದ ಯುವ ನಾಯಕರಾಗಿದ್ದ ವಾಜಪೇಯಿರವರು ನೆಹರು ಅವರನ್ನು ಹೇಗೆ ಬಣ್ಣಿಸಿದ್ದಾರೆಂದು ತಿಳಿದುಕೊಳ್ಳಬೇಕು. ಮಾಜಿ ಪ್ರಧಾನಿ ಅಟಲ್ ವಾಜಪೇಯಿ ಅವರನ್ನು ಕುಡುಕನಾಗಿದ್ದ ಎಂದು ಟೀಕಿಸಿರುವ ಮಾಜಿ ಸಚಿವ ಪ್ರಿಯಾಂಕಾ ಖರ್ಗೆ ಅವರನ್ನು ತರಾಟೆಗೆ ತೆಗೆದುಕೊಂಡ ಅವರು, ಪ್ರಿಯಾಂಕಾ ಖರ್ಗೆ ಸಹ ಸಚಿವರಾಗಿದ್ದಂಥವರು, ವಾಜಪೇಯಿ ಅವರ ಬಗ್ಗೆ ಮಾತನಾಡಲು ಇವರಿಗೆ ನೈತಿಕತೆ ಇಲ್ಲ. ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಸತ್ತು ಹೋಗಿದೆ. ಹಿರಿಯ ನಾಯಕರ ಬಗ್ಗೆ ಲಘುವಾಗಿ ಮಾತನಾಡುವವರಿಗೆ ನಾಚಿಕೆ ಆಗಬೇಕೆಂದು ಕಿಡಿಕಾರಿದರು. ಇನ್ನು ಖಾತೆ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯಿಸಿ, ಯಾವುದೇ ಖಾತೆಯನ್ನು ಸಣ್ಣ ಖಾತೆ ದೊಡ್ಡ ಖಾತೆ ಎಂದುಕೊಳ್ಳಬಾರದು. ಕೊಟ್ಟಿರುವ ಖಾತೆಗಳ ಬಗ್ಗೆ ಮೊದಲು ತಿಳಿದುಕೊಳ್ಳಬೇಕು. ಯಾವುದೇ ಖಾತೆ ಸಿಕ್ಕಿದ್ದರೂ ಸಮರ್ಥವಾಗಿ ನಿಭಾಯಿಸಬೇಕೆಂದು ಪ್ರಭಾವಿ ಖಾತೆಗಾಗಿ ಖ್ಯಾತೆ ತೆಗೆದಿರುವ ಸಚಿವರಿಗೆ ಕಿವಿಮಾತು ಹೇಳಿದರು. ಆಮೇಲಿಂದ ನಮ್ಮ ಯಾರು ಸದಾನಂದ ಗೌಡರು, ಜಗದೀಶ್ ಶೆಟ್ಟರ್, ಬಿ ಎಸ್ ಯಡಿಯೂರು, ಐದು ಜನ ಮಾಜಿ ಮುಖ್ಯ, ಇವು ಯಾರು ಯಾರು ಬಾಯಿ ಬಿಡ್ತಾ ಇಲ್ಲ. ನಿಮ್ಗೆ ಯಾರು ನೈತಿಕತೆ ಇಲ್ವೋ? ನಿಮ್ಗೇನಾದ್ರೂ ಐದು ಜನ ಮುಖ್ಯಮಂತ್ರಿಗಳಿಗೆ ಈ ಕರ್ನಾಟಕದ ರಾಜಕಾರಣದ ಜನಜೀವನದ ಜನತಂತ್ರ ವ್ಯವಸ್ಥೆಯ ಬಗ್ಗೆ ನಿಮ್ಗೇನು ಅರಿ? ನಿಮ್ಗೇನು ಸ್ವಲ್ಪ ಕಾಳಜಿ ಇಲ್ವ? ಐದು ಜನ ಮಾಜಿ ಮುಖ್ಯಮಂತ್ರಿಗೆ ಯಾಕೆ ನಿಮ್ ನಿಮ್ಮ ಪಕ್ಷದ ನಾಯಕರಿಗೆ ಶಟ್ ಅಪ್ ಅಂತ ಹೇಳುವಂತ ನೈತಿಕತೆಯನ್ನು ಕಳ್ಕೊಂಡಿದ್ದೀರಾ? ನೀವು ಕಳ್ಕೊಂಡಿದ್ದೀರಿ. ಅದನ್ನು ನೋಡಬೇಕು. ಸಿಟಿ ರವಿ ಭಾರತದ ಚರಿತ್ರೆಯನ್ನು ಭಾರತದ ಪ್ರಧಾನಮಂತ್ರಿಯಾಗಿ ಅವರ ಕಾರ್ಯವೈಖರಿ, ಬ್ರಿಟಿಷರ ಬಾಹುಗಳಿಂದ ಚರ್ಚರಿತವಾದಂಥ ಭಾರತವನ್ನು ಭೀಮ ಹೆಜ್ಜೆ ಇಟ್ಟು ಕಟ್ಟಿದಂಥ ಪಂಡಿತ್ ಜವಾಹರಲಾಲ್ ನೆಹರುರವರ ಆದರ್ಶಗಳು, ಕಾರ್ಯಕ್ರಮಗಳು ಭಾರತವನ್ನು ಮತ್ತೆ ಬಲಿಷ್ಠವಾಗಿ ನವ ಭಾರತವನ್ನಾಗಿ ಕಟ್ಟಿದಂಥ ನೆಹರುವರ ಬಗ್ಗೆ ಇಷ್ಟು ಲಘುವಾಗಿ ನಾವು ಭಾರತದ ಅಸ್ಮಿತೆ ಪಂಡಿತ್ ಜವಾಹರಲಾಲ್ ನೆಹರು ಭಾರತದ ಗರ್ವ